ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನೆಯಂತೆ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಿ ಅಂತೆಲ್ಲ ಹೋಗಿದಾರಂತೆ ಕಾರಣ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟರದ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅಂತ ಅಲ್ಲಿ ಅಧ್ಯಕ್ಷರು ಹೇಳಿದ್ರು ಆ ಅಧ್ಯಕ್ಷ ಶೇಖ್ ಹಸೀನಾ ಬೆಂಬಲಿಗರು ಅಂತ ಅಲ್ಲಿ ಗುರುತಿಸ್ಕೊಂಡಿದ್ರು ಹಾಗಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ ಹೊಸ ಕಾನ್ಸ್ಟಿಟ್ಯೂಷನ್ ಮಾಡೋಣ ಅಂತ ಹೇಳಿದ್ದಾರೆ ಮಾಡ್ಕೊಳ್ಳ್ರಯ್ಯ ಉದ್ಧಾರ ಆಗಿದ್ರಿ ಕಳೆದ ಏಳೆಂಟು ವರ್ಷದಲ್ಲಿ ನೀವೇ ಹಾಳು ಮಾಡ್ಕೊಳ್ತೀವಿ ಈಗ ನೆಕ್ಸ್ಟ್ ನೀವು ಇದ್ದಲ್ಲ ಬೇರೆ ಮಾಡ್ಕಂಡು ಬಂದಿದ್ರಲ್ಲ ಹ್ಮ್ ಅವ್ರ ಬ್ರದರ್ ಪಾರ್ಟಿ ಆಗ್ತಿ ಎಸ್ ನಾವು ದೆಹಲಿಯ ಜಾಮಿಯಾ ವಿವಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ಆಗಿದೆ ವಿವಿಯ ಕೆಲ ಹಿಂದೂ ವಿದ್ಯಾರ್ಥಿಗಳು ದೀಪಾವಳಿ ಪ್ರಯುಕ್ತ ದೀಪವನ್ನು ಬೆಳಗಿಸಿದ್ದಾರೆ ಆದರೆ ಇದನ್ನು ವಿರೋಧಿಸಿ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ಈ ವೇಳೆ ಜೋರು ವಾಗ್ವಾದ ಧಾರ್ಮಿಕ ಘೋಷಣೆಗಳು ಮಳುಗಿವೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಬೆಳಗಿಸಿದಂತಹ ದೀಪಗಳನ್ನು ವಶಕ್ಕೆ ಪಡೆದಿದ್ದಾರೆ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಏನಾಗುತ್ತೆ ಮಾಡಬಾರದು ಆಸ್ತಿನಾ ಅವನೇನ ವಿದ್ಯಾರ್ಥಿ ಅವರ ಅಪ್ಪದ ತಾತನ ಮುತ್ತಾತನೋ ಅಲ್ಲಿ ಯೂನಿವರ್ಸಿಟಿ ಕಟ್ಕೊಟ್ಟಿದ್ದಂತ ಅವನು ಏನು ಏನಾಗತ್ತದ ಆರಂಭ ಮಾಡಿಬಿಡೋದು ಬೇರೆ ಎಲ್ಲದಕ್ಕೂ ಮಾತಾಡ್ತಾರೆ ಸೆಕ್ಯುಲರ್ ಅಂತಾರೆ ಏನಾಗತ್ತದ ನನಗೇನು ಅರ್ಥನೇ ಆಗಲಿಲ್ಲ ಅದ ಬಿಬಿಎಂಪಿಗೆ ಎಲೆಕ್ಷನ್ ಮಾಡದೆ ನನ್ನನ್ನ ಮಧ್ಯಂತರ ಮೇಯರ್ ಮಾಡಿ ಅಂತ ನಾನಲ್ಲ ಕೋರಿ ಬಿಬಿಎಂಪಿ ಜನಕ ನಾನೇ ಅಂತ ಹೇಳಿ ವ್ಯಕ್ತಿ ಒಬ್ಬ ಹೈಕೋರ್ಟ್ ಅಲ್ಲ ವಿಚಿತ್ರ ಒಂದು ಅರ್ಜಿ ಹಾಕಿದಾನೆ ಸರ್ಕಾರಿ ವಕೀಲರು ಯಾರೋ ಮುರಳಿ ಕೃಷ್ಣ ಬ್ರಹ್ಮಾನಂದ್ ಅಂತ ಲಾವೆಲಿ ರೋಡ್ನವ್ರಂತೆ ಸರ್ಕಾರಿ ವಕೀಲರು ಸರ್ ಇದು ಅಸಂಬದವಾಗಿದೆ ಸರ್ ವಜಾ ಮಾಡಿ ಸರ್ ಅಂತ ಕೇಳಿದ್ರಂತೆ ಹೈಕೋರ್ಟಲ್ಲಿ ಜಡ್ಜು ಹೇಳಿದ್ರಂತೆ ಹಾ ಮಾಡಲ್ಲ ನಾನು ಇದನ್ನ ವಜಾ ಯಾಕೆ ಅಂದರೆ ಈ ಮಹಾನುಭಾವವನ್ನು ನಾನು ನೋಡಬೇಕು ಅಂತ ಹೇಳಿದಾರಂತೆ ಹಾಗಾಗಿ ಮುಂದಕ್ಕೆ ಹಾಕಿದಾರಂತೆ ಖರೀದಿ ಅವ್ರನ್ನ ಮಗ ನೋಡಬೇಕು ನಾನು ಅಂತ ಕರೆಕ್ಟ್ ಸಾಹೇಬ್ರಿಗೆ ಆ ಕುತೂಹಲ ಬಂದಿರೋ ಚೆನ್ನಾಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅಪ್ಲಿಕೇ ಈ ಪೆಟಿಷನ್ ಏನಾದ್ರು ಅಪೀಲ್ಡ್ ಆಗಿಬಿಟ್ರೆ ಕತೆ ಏನು ನಾನು ವಿಧಾನಸೌಧದ ಜನಕ ಇನ್ನೊಂದು ಹಾಕು ನಾನೇ ಮುಖ್ಯ ಮಧ್ಯಂತರ ಮುಖ್ಯಮಂತ್ರಿ ಬೇಡ ಹೈಕೋರ್ಟ್ ಜನಕ ನಾನೇ ಮುಖ್ಯ ನ್ಯಾಯಮೂರ್ತಿನೂ ಹಾಕ್ಬೋದೇನೋ ಅಂತ ಬರ್ಬೋದು ಯಾರಾದ್ರು ಏನ್ ಜನಾನು ಏನ್ ಅರ್ಜಿಗಳು ಅದಕ್ಕೆಲ್ಲ ಯಾವ ಎಸ್